ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಸ್ಕಂದಪ್ರಸಾದ್ಗೆ ಹಾಗೆ ಇಂದಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಮಾತಾಡಕ್ ಬಂದಿರೋದು ಏನ್ ಟಾಪಿಕ್ ಅಂತಂದ್ರೆ, ವೈ ಐ ಥಿಂಕ್ KCET 2021 ವಿಲ್ ಗೆಟ್ ಪೋಸ್ಟ್ ಪಾಂಡ್ ಅಂತ. ಇದು ಫಸ್ಟ್ ಕ್ವಶನ್. ಅದಕ್ಕಿಂತ ಮುಂಚೆ ಇದನ್ನ ಫಸ್ಟ್ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ. ನನ್ನ ವ್ಯೂಸ್ ಹೇಳ್ತೀನಿ, ಏನಕ್ಕೆ ಪೋಸ್ಟ್ ಪಾನ್ ಆಗ್ಬಹುದು, ಏನಕ್ಕೆ ಆಗದೇನೋ ಇರಬಹುದು ಅನ್ನೋದನ್ನೆಲ್ಲ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಹೇಳಕ್ ಇಷ್ಟಪಡ್ತೀನಿ, ಅನ್ಅಕಾಡೆಮಿ ಬಗ್ಗೆ. ನೀವು ಅಲ್ಲಿ ಅನ್ಅಕಾಡೆಮಿನಲ್ಲಿ ಫ್ರೀ ಲೈವ್ ಕ್ಲಾಸಸ್ ಬೇಕಾದ್ರೆ ಅಟೆಂಡ್ ಮಾಡಬಹುದು, ಸ್ಪೆಷಲ್ ಕ್ಲಾಸಸ್ ಅಟೆಂಡ್ ಮಾಡಬಹುದು, ಹಾಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬಹುದು. ನಿಮ್ಗೆ ಅದರಲ್ಲಿ ಸುಮಾರು ಕೋರ್ಸಸ್ ಅನ್ಲಾಕ್ ಆಗುತ್ತೆ, ಬ್ಯಾಚಸ್ ಅನ್ಲಾಕ್ ಆಗುತ್ತೆ, ಕನ್ನಡ ಬ್ಯಾಚ್, ಚಾಂಪಿಯನ್ಸ್ ಬ್ಯಾಚ್, ಹಾಗೆ ಕಾಂಪ್ರಹೆನ್ಸಿವ್ ಬ್ಯಾಚ್ ಸುಮಾರು ನಿಮ್ಗೆ ಓಪನ್ ಆಗುತ್ತೆ. ಸೊ ನೀವು ಅದಕ್ಕೆ ಅಪ್ಗ್ರೇಡ್ ಮಾಡ್ಕೋಬಹುದು ನಿಮ್ಮ ಪ್ಲಾನ್ನ ಟು ಪೇಯ್ಡ್ ವರ್ಷನ್. ನಾಮಿನಲ್ ಫೀ ಇರುತ್ತೆ, 6 ಮಂತ್ಸ್ ಪ್ಲಾನ್, 1 ಮಂತ್ ಪ್ಲಾನ್, ಅಥವಾ 12 ಮಂತ್ಸ್ ಪ್ಲಾನ್ ಬೇಕಾದಷ್ಟು ಹತ್ರ ನಿಮ್ಗೆ ಸಿಗುತ್ತೆ. ಸೊ ನೀವು ಚೂಸ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕು ಅಂತ. ನನ್ನ ಕೋಡ್ ಸ್ಕಂದ P2020 ಅಕಸ್ಮಾತ್ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದನ್ನ ಹೇಳ್ತಾ ಈ ವಿಡಿಯೋನ ನಾವಿಲ್ಲಿ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಜನರಲ್ ಆಗಿ ಹೇಳ್ಬೇಕಂತಂದ್ರೆ, ಇವಾಗಿನ ಸಿಲೆಬಸ್ ನಿಮ್ಗೆ ಹೆಂಗೆ ಮಾಡ್ತಾ ಇದಾರೆ ಅಂತಂದ್ರೆ, ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದಾರೆ. ಸುಮಾರು ಜನ ಅರ್ಧಂಬರ್ಧ ಅಟೆಂಡ್ ಮಾಡ್ತಿರ್ತಾರೆ. ಒಂದೊಂದು ಕಾಲೇಜ್ ಅಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ದಾರೆ, ಒಂದೊಂದು ಕಾಲೇಜ್ ಅಲ್ಲಿ ಕಂಪಲ್ಸರಿ ಮಾಡಿಲ್ಲ. ಸೊ ಒಂಥರ ಇಟ್ ಇಸ್ ಆಲ್ ಮೇಹೆಮ್ ಅಂದ್ರೆ, ಮೇಹೆಮ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಒಂಥರ ಏನು ಸರಿಯಾಗಿಲ್ಲ ಅಂದ್ರೆ, ಸ್ಟ್ರಕ್ಚರ್ಡ್ ಆಗಿ ನಿಮ್ಗೆ ಎಕ್ಸಾಮ್ ಬೇಕಾದ್ರೆ ಪೇ ಮಾಡ್ತಾರೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ಗೆ. ಅಂದ್ರೆ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸಾಫ್ಟ್ವೇರ್ ತಗೊಂಡು ಆನ್ಲೈನ್ ಪ್ರಾಕ್ಟರ್ಡ್ ಎಕ್ಸಾಮ್ ಮಾಡೋ ಚಾನ್ಸಸ್ ಕೂಡ ನಿಮ್ಗೆ ಇರುತ್ತೆ. KCET ಅಕಸ್ಮಾತ್ ಪೋಸ್ಟ್ಪಾನ್ ಮಾಡಲ್ಲ ಅಂತಂದ್ರೆ, ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ಸ್ಟ್ರಿಕ್ಟ್ ಸಾಫ್ಟ್ವೇರ್ಸ್ ಆಕ್ಚುಲಿ ಇದೆ, ಬೇಕಾದಷ್ಟು ಆತರ ಪ್ರೋಗ್ರಾಮ್ ಮಾಡಿರೋದು ಕಮರ್ಷಿಯಲೈಸ್ಡ್ ಎಷ್ಟೊಂದಿದೆ. ಸೊ ನೀವು ಅದನ್ನು ಕೂಡ ಎಕ್ಸ್ಪೆಕ್ಟ್ ಸ್ಲೈಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ಅಕಸ್ಮಾತ್ ಪೋಸ್ಟ್ಪೋನ್ ಆಗ್ಲಿಲ್ಲ ಅಂತಂದ್ರೆ, ನಿಮಗೆ ಆನ್ಲೈನ್ ಪ್ರಾಕ್ಟರ್ಡ್ ಎಕ್ಸಾಮ್ ಮನೆಯಿಂದಾನೇ ತಗೊಳ್ಳುವಂಥದ್ದು ಆ ಫೆಸಿಲಿಟಿ ನಿಮ್ಗೆ ಕೊಡಬಹುದು. ಬಟ್ ಕರ್ನಾಟಕ ಗವರ್ಮೆಂಟ್ಗೂ ಗೊತ್ತು, ಆಲ್ಮೋಸ್ಟ್ ಎಷ್ಟೊಂದು ಜನದ ಹತ್ರ ಫೋನ್ ಅಥವಾ ಲ್ಯಾಪ್ಟಾಪ್ ಕೂಡ ಇರೋದಿಲ್ಲ. ಯೂಶಲಿ ಅದು ಲ್ಯಾಪ್ಟಾಪ್ಗೋಸ್ಕರ ಆ ಸಾಫ್ಟ್ವೇರ್ನ ಡಿಸೈನ್ ಮಾಡಿರ್ತಾರೆ. ಸೊ ಲ್ಯಾಪ್ಟಾಪ್ ಇಲ್ಲದೇ ಇರೋಂಥ ಸ್ಟೂಡೆಂಟ್ಸ್ ಕೂಡ ನಿಮ್ಗೆ ಸಿಗ್ತಾರೆ ಕರ್ನಾಟಕನಲ್ಲಿ. ಗವರ್ಮೆಂಟ್ ಪ್ರಕಾರ ಅದು ಒಂದು ವ್ಯಾಲಿಡ್ ಆಪ್ಷನ್. ಹೆಂಗೆ ಅಂತಂದ್ರೆ, ಲ್ಯಾಪ್ಟಾಪ್ ಇಲ್ಲ ಅಂತಂದ್ರೆ ಏನು, ಯಾವ್ದಾದ್ರು ಇಂಟರ್ನೆಟ್ ಸೆಂಟರ್ ಹೋಗೋದು ಅಥವಾ ಬೇರೆಯವ್ರ ಹತ್ರ ಇಸ್ಕೊಳ್ಳೋದು, ಹಿಂಗಾರು ಅರೇಂಜ್ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು ಅಂತ. ಬೇಕಾದ್ರೆ ಬಿಡೋ ಚಾನ್ಸಸ್ ಇದೆ. ಸೊ ಎಲ್ಲಾ ತರ ಸ್ಪೆಕ್ಯುಲೇಷನ್ಸ್ ಕೂಡ ನಡೀತಾ ಇರುತ್ತೆ. ಐ ಆಮ್ ಪ್ರೆಟಿ ಶೋರ್ KCET 2021 ಅಥವಾ ಬೋರ್ಡ್ ಎಕ್ಸಾಮ್ ಆಗ್ಲಿ, ಅದನ್ನ ಹೆಂಗೆ ನಡೆಸಬೇಕು ಅಂತ ಅಂದ್ರೆ ತುಂಬಾ ಅಟ್ಮೋಸ್ಟ್ ಪ್ರಯಾರಿಟಿ ಇಟ್ಕೊಂಡು ಡಿಸಿಷನ್ಸ್ ತಗೊಳಕ್ಕೆ ಮೀಟಿಂಗ್ಸ್ ಅದು ಇದು ಎಲ್ಲ ನಡೀತಿರುತ್ತೆ. ನನ್ನ ಪ್ರಕಾರ ಡಿಸಿಷನ್ ಇನ್ನೂ ಗೊತ್ತಿಲ್ಲ, ಬಟ್ ಆಬ್ವಿಯಸ್ಲಿ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಬಟ್ ಸದ್ಯಕ್ಕೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಯಾಕಿದೆ ಅಂತಂದ್ರೆ, ಸುಮಾರು ಕಾಲೇಜಸ್ ಬೇಕಾದ್ರೆ ಹೇಳ್ತಾರೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಮಕ್ಕಳಿಗೆ ಏನೋ ಅರ್ಥ ಆಗಿಲ್ಲ, ಹಾಗೆ ಆನ್ಲೈನ್ ಕ್ಲಾಸಸ್ ಎಫೆಕ್ಟಿವ್ ಇಲ್ಲ, ಎಷ್ಟೊಂದನ್ನ ಅಟೆಂಡ್ ಮಾಡಿರಲ್ಲ, ಎಷ್ಟೊಂದ್ರ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ. ಆಬ್ವಿಯಸ್ಲಿ ಫೋನ್ ಇಲ್ಲ ಅಥವಾ ಇಂಟರ್ನೆಟ್ ಫೋನ್ ಇದ್ರೂ ಇಂಟರ್ನೆಟ್ ಕನೆಕ್ಷನ್ ಸಿಗಲ್ಲ, ಹಳ್ಳಿನಲ್ಲೆಲ್ಲ ಇದ್ರೆ ಅಲ್ಲಿ ಸಿಗೋದಿಲ್ಲ ಅಲ್ಲಿ ಸುಮಾರು ಸತಿ ನೆಟ್ ಕನೆಕ್ಷನ್ ಎಲ್ಲ. ಸೊ ಅಂತವರೆಲ್ಲ ಏನೋ ಅವ್ರಿಗೆ ಗೊತ್ತಿರಲ್ಲ, ಬೇಡ KCET 1 ನಿಮಿಷ ಕಾಚೆ ತೆಗ್ದಿರಿ, ಬೋರ್ಡ್ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿ. ಬೋರ್ಡ್ ಎಕ್ಸಾಮ್ ಆಫ್ಲೈನ್ ಬರೀಬೇಕು, ಆಫ್ಲೈನ್ ಬರೀಬೇಕಂತಂದ್ರೆ ಸ್ಟೂಡೆಂಟ್ಸ್ಗೆ ಅರ್ಥ ಆಗಿರ್ಬೇಕು, ಏನಾದ್ರು ಪಾಠ ಆಗಿರ್ಬೇಕು, ಏನಾದ್ರು ಕ್ವಶನ್ಸ್ ಹೇಳ್ಕೊಟ್ಟಿರ್ಬೇಕು. ಸೊ ಅದೇ ಬೇಸಿಕ್ಸೇ ಲೆಟ್ಸ್ ಸೇ ಗವರ್ಮೆಂಟ್ ಕಾಲೇಜಸ್ಗೆ ಅಥವಾ ಗವರ್ಮೆಂಟ್ ಸ್ಕೂಲಲ್ಲಿ ಇರೋ ಮಕ್ಕಳಿಗೆ, 10th ಆಗ್ಲಿ, 12th, 2nd PUC ಯಾವುದೇ ಎಕ್ಸಾಮ್ ಆಗ್ಲಿ ಕಂಡಕ್ಟ್ ಮಾಡ್ಬೇಕಂದ್ರೆ ಏನಾದ್ರು ಹೇಳ್ಕೊಟ್ಟಿರ್ಬೇಕು. ಬಟ್ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀರಾ ನೀವು ಆನ್ಲೈನ್ ಅಲ್ಲಿ? ಅವ್ರ ಹತ್ರ ಫೋನ್ ಅದು ಇದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇಲ್ಲ ಅಂತಂದ್ರೆ, ನಿಮ್ಗೆ ಬೋರ್ಡ್ ಎಕ್ಸಾಮ್ ಪೇಪರ್ ಈಸಿ ಕೊಡದೆ ಆ ರೀಸನ್ ಗೆ, ಯಾಕೆ ಅಂತಂದ್ರೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಅದನ್ನ ಬರೀತಾರೆ ಅಂತ. ಅವಾಗಾರು ಏನ್ 10 ವರ್ಷ 5 ವರ್ಷ ಹಳೆ ಪೇಪರ್ಸ್ ಅಲ್ಲಿ ಏನಿದೆ ಅದೇ ಕ್ವಶನ್ಸ್ ಯಾಕೆ ತೆಗೆದುಕೊಡ್ತಾರೆ? ಸೊ ದಟ್ ಯಾರಿಗೂ ಏನು ಗೊತ್ತಿಲ್ಲದಿರೋರು ಸ್ವಲ್ಪ ದಿನ ಮುಂಚೆ ಹಳೆ ಪೇಪರ್ಸ್ ನೋಡ್ಕೊಂಡು ಬರೆದ್ರೆ ಏನಾದ್ರು ಒಂಚೂರು ಮಾರ್ಕ್ಸ್ ಬರಲಿ ಅಂತ. ಅದಕ್ಕೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ಈಸಿ ಇಡೋದು ಆ ಕಾರಣಕ್ಕೋಸ್ಕರ. ಸೊ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೂ ಅವ್ರೇನು ಹೇಳ್ಕೊಟ್ಟಿಲ್ಲ ಅಂತಂದ್ರೆ, ಅಕಸ್ಮಾತ್ ಗವರ್ಮೆಂಟ್ ಸ್ಕೂಲ್ಗಳು ಕಾಲೇಜ್ಗಳು ಹೇಳ್ಕೊಟ್ಟಿಲ್ಲ ಅಂತಂದ್ಮೇಲೆ KCET ಕಂಡಕ್ಟ್ ಮಾಡೋದು ಕರೆಕ್ಟ್ ಟೈಮ್ಗೆ ನನ್ನ ಪ್ರಕಾರ ದೂರದ ಪ್ರಶ್ನೆ. ವಿಷನ್ನೇ ಅದು ಆಕ್ಚುಲಿ ಸರಿಯಿಲ್ಲ ಕರೆಕ್ಟ್ ಟೈಮ್ಗೆ ಕಂಡಕ್ಟ್ ಮಾಡೋದು. ನನ್ನ ಪ್ರಕಾರ ಯಾವುದಕ್ಕೂ ಪೋಸ್ಟ್ಪೋನ್ ಆಗ್ಬೇಕು ಅಷ್ಟೊತ್ತಿಗೆ. ಸಿಚುವೇಶನ್ ಹೋಪ್ಫುಲಿ COVID-19 ಸಿಚುವೇಶನ್ ಕಮ್ಮಿ ಆಗಿರುತ್ತೆ, ಅಥವಾ ಆಗಿಲ್ಲೇನೋ ಇರ್ಬೋದು, ಇನ್ನು ಕೇಸಸ್ ಸ್ಪೈಕ್ ಆಗ್ಬೋದು. ಆಬ್ವಿಯಸ್ಲಿ ನೋಡಿ, ಇವಾಗ ಯಾವ್ದಾದ್ರು ಆಂಧ್ರನಲ್ಲಿ, ಕೇರಳನಲ್ಲಿ ಅಲ್ಲಿ ಶುರು ಮಾಡ್ಬಿಟ್ಟು ಕಾಲೇಜ್ ಯೂನಿವರ್ಸಿಟಿಗಳೆಲ್ಲ ಶುರು ಮಾಡ್ಬಿಟ್ಟು ಆಲ್ರೆಡಿ ಕೇಸಸ್ ಎಲ್ಲ ಶುರು ಆಗಿದೆ. 60-70-200 ಟೀಚರ್ಸ್ಗೆ ಎಷ್ಟೋ ಬಂದಿದೆ, ಒಂದಷ್ಟು 45 ಟೀಚರ್ಸ್ಗೆ ಪಾಸಿಟಿವ್ ಟೆಸ್ಟ್ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇನ್ವಿಜಿಲೇಷನ್ ಇವಾಗ ನಿಮಗೆ KCET 2020 ಹಂಗೂ ಹಿಂಗೋ ಏನೋ ಮಾಡಿ ಕಂಡಕ್ಟ್ ಮಾಡ್ಬಿಟ್ರು.
ಬಟ್ 2021 ಮಾಡಕ್ಕೆ ಹೋದ ಸತಿ ಏನೋ ತಕ್ಷಣ ಬಿಕಾಸ್ ಸ್ಟೂಡೆಂಟ್ಸ್ ಗೆ ಏನು ಆಪ್ಷನ್ ಇರಲಿಲ್ಲ ಅವ್ರಿಗೆ ಆನ್ ದ ಕರಿಯರ್ ವಾಸ್ ಅಟ್ ಸ್ಟೇಕ್ ಅದಕ್ಕೋಸ್ಕರ ತಕ್ಷಣ ಮಾಡಿ ಮುಗಿಸಿದ್ರು ಬಟ್ ಈ ಸತಿ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲ ಬಿಡೋದಿಲ್ಲ ಬಿಕಾಸ್ ಹೋದ ಸತಿ ಸ್ಟಾಟಿಸ್ಟಿಕ್ಸ್ ನೋಡಿರ್ತಾರೆ ಹಾಗೆ ಎಷ್ಟು ದೊಂಬಿ ತರ ಇತ್ತು ಎಷ್ಟೊಂದು ಕಡೆ ಸೆಂಟರ್ಸ್ ಅಲ್ಲಿ ಕ್ವಾರಂಟೈನ್ ಮತ್ತೆ ಎಸ್ಒಪಿಸ್ ಎಲ್ಲ ಫಾಲೋ ಮಾಡಿರಲಿಲ್ಲ ಹಾಗೆ ಒಟ್ಟಿಗೆ ಕೋವಿಡ್ 19 ಇರೋ ಒಂದು ಪಾಸಿಟಿವ್ ಇರೋ ಪೇಷಂಟ್ಸ್ ನು ಕೂಡ ಕರೆದ್ಬಿಟ್ಟು ಬರ್ಸಿದ್ರು ಸೊ ಅದೆಲ್ಲ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅದು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನನ್ನ ಪ್ರಕಾರ ಪೋಸ್ಟ್ಪೋನ್ ಆಗ್ಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದೇನಂತಂದ್ರೆ ಫೈನಲ್ ಆಗಿ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನನ್ನ ಕ್ಲಾಸ್ ಇದೆ ಇವತ್ತು 10 PM ಗೆ 10 ಗಂಟೆ ರಾತ್ರಿಗೆ ನಾನು ಇವತ್ತು ನಿಮ್ಗೆ ಅನ್ಅಕಾಡೆಮಿನಲ್ಲಿ ಕ್ಲಾಸ್ ತಗೋತಾ ಇದೀನಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೀವು ಅದನ್ನ ಚೆಕ್ ಮಾಡಬಹುದು ಚೆಕ್ ಮಾಡ್ಬಿಟ್ಟು ನೀವು ಅದನ್ನ ನೀವು ಅನ್ಅಕಾಡೆಮಿಗೆ ಲಾಗಿನ್ ಆಗಿ ನೀವು ಅಕಸ್ಮಾತ್ ಹೊಸ ಯೂಸ್ ಇದ್ರೆ ಆಪಲ್ ಬೇಕಾದ್ರು ಆಪ್ ಅಂದ್ರೆ ಫೋನ್ ಆಪ್ ಅಲ್ಲಿ ಬೇಕಾದ್ರೂ ನೀವು ಬರಬಹುದು ಇಲ್ಲಾಂದ್ರೆ ಬ್ರೌಸರ್ ಇಂದ ನೀವು ಕೂಡ ಲಾಗಿನ್ ಆಗಬಹುದು ಸೊ ನೀವು ಬಂದು ನನ್ನ ಕ್ಲಾಸ್ ಅಟೆಂಡ್ ಮಾಡಿ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇವತ್ತು ನಾನು ಕ್ಲಾಸ್ ತಗೋತಾ ಇದ್ದೀನಿ 10 to 11 PM ಮಿಸ್ ಮಾಡದೆ ಅಟೆಂಡ್ ಮಾಡಿ ನೀವು ಅಕಸ್ಮಾತ್ ತುಂಬಾ ಬೇಗ ಮಲ್ಕೊಳ್ಳೋರು ಅಂತಂದ್ರೆ ಸ್ವಲ್ಪ ಲೇಟ್ ಆಗಿ ಮಲ್ಕೊಳ್ಳಿ ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ ಫೀಡ್ಬ್ಯಾಕ್ ಎಲ್ಲ ಕೊಡಿ ಹೋದ ಕ್ಲಾಸ್ ಹೆಂಗಿತ್ತು ಅಂತ ಕೂಡ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನನಗೆ ಸೊ ದಟ್ ಬೇರೆಯವರು ಸ್ವಲ್ಪ ನೋಡ್ಲಿ ಅಂದ್ರೆ ವೆದರ್ ನಿಮ್ಗೆಲ್ಲ ಕ್ಲಾಸ್ ಇಷ್ಟ ಆಯ್ತೋ ಆಗಿಲ್ವೋ ಅಂತ ಸೊ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಗುಡ್ ಬೈ ಅಂಡ್ ಆಲ್ ದ ಬೆಸ್ಟ್